ಓಂ ಶಂತಿ ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಬಹಳ ವಿಚಿತ್ರ ತಂದೆ ಸಿಕ್ಕಿದ್ದಾರೆ ತಾವು ಅವರ ಶ್ರೀಮತದಂತೆ ನಡೆದಾಗ ಡಬಲ್ ಕಿರೀಟದಾರಿ ದೇವತೆಗಳಾಗುತ್ತೀರಾ ಪ್ರಶ್ನೆ ವಿದ್ಯಾಭ್ಯಾಸದಲ್ಲಿ ಎಂದಿಗೂ ಸುಸ್ತು ಆಗಬಾರದು ಅದರ ಸಹಜ ಪುರುಷಾರ್ಥ ಏನಾಗಿದೆ ಉತ್ತರ ವಿದ್ಯಾಭ್ಯಾಸದ ಮಧ್ಯದಲ್ಲಿ ಏನೆಲ್ಲ ಕೆಲವೊಮ್ಮೆ ನಿಂದ ಸ್ತುತಿ ಮಾನ ಅಪಮಾನ ಆಗುವುದು ಅದರಲ್ಲಿ ಸ್ಥಿತಿ ಸಮಾನವಾಗಿ ಇರಬೇಕು ಅದನ್ನು ಒಂದು ಆಟ ಎಂದು ತಿಳಿದಾಗ ಎಂದಿಗೂ ಸುಸ್ತಾಗುವುದಿಲ್ಲ ಎಲ್ಲರಿಗಿಂತ ಜಾಸ್ತಿ ನಿಂದನೆ ಶ್ರೀಕೃಷ್ಣನಿಗಾಗಿದೆ ಎಷ್ಟು ಕಳಂಕಗಳನ್ನು ಹಾಕಿದ್ದಾರೆ ಮತ್ತು ಅಂತಹ ಶ್ರೀಕೃಷ್ಣನನ್ನೇ ಪೂಜಿಸುತ್ತಾರೆ ಅಂದಾಗ ಈ ನಿಂದನೆ ಸಿಗುವುದು ಹೊಸ ಮಾತೇನಲ್ಲ ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಸುಸ್ತಾಗಬಾರದು ಎಲ್ಲಿಯವರೆಗೆ ಬಾಬಾ ಓದಿಸುತ್ತಿದ್ದಾರೆ ಅಲ್ಲಿಯವರೆಗೆ ಓದುತ್ತಾ ಇರಬೇಕು ಗೀತೆ ನಮ್ಮ ಜೀವನದಲ್ಲಿ ಜೀವಿಸುವಂತಹ ಮಾರ್ಗವನ್ನು ನಿಮ್ಮ ಹೆಸರಿನಲ್ಲಿ ಮಾಡಿದ್ದೇವೆ ತಂದೆ ಓಂ ಶಾಂತಿ ಇದನ್ನು ಯಾರು ಹೇಳಿದ್ರು ಯಾರು ಹೇಳಿದ್ರು ಯಾರಿಗೆ ಹೇಳಿದ್ರು ಇದಂತೂ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಗೋಪ ಗೋಪಿಕೆಯರೆಂದು ಹೇಳಲಾಗುವುದು ಅಂದಾಗ ಅವರು ತಮ್ಮ ತಂದೆ ಗೋಪಿ ವಲ್ಲಭನನ್ನು ನೆನಪು ಮಾಡಿದರು ಇಂತಹ ತಂದೆ ಪರಂಪಿತ ಪರಮಾತ್ಮನನ್ನು ಬಿಟ್ಟರೆ ಮತ್ತಾರೂ ಇರಲು ಸಾಧ್ಯವಿಲ್ಲ ಅಂದಾಗ ಆ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆ ಇದ್ದು ಹೋಗಿದ್ದಾರೆ ಮತ್ತೆ ಗಾಯನವಿದೆ ಈಗ ತಂದೆ ನಮಗೆ ಓದಿಸುತ್ತಿದ್ದಾರೆ ಉದಾಹರಣೆ ಇದೆ ಹೇಗೆ ಕ್ರೈಸ್ತ ಬಂದರು ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡಿದ್ರು ಎಲ್ಲೂ ಹೋಗಲಿಲ್ಲ ಅವರಿಗೆ ಅವಶ್ಯವಾಗಿ ಪಾಲನೆಯಂತೂ ಮಾಡಲೇಬೇಕಾಗುವುದು ಪುನರ್ಜನ್ಮದಲ್ಲಿ ಬರುತ್ತಾರೆ ಆದರೆ ಯಾರು ಧರ್ಮ ಸ್ಥಾಪನೆ ಮಾಡಿ ಹೋಗುತ್ತಾರೆ ಅವರಿಗೆ ವರ್ಷ ವರ್ಷವೂ ಬರ್ಡ್ಡೇ ಜನ್ಮದಿನವನ್ನು ಆಚರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡಲಾಗುವುದು ಹಾಗೆಯೇ ಈ ಕಾಲದ ದಶಹರದ ಉತ್ಸವವನ್ನು ಆಚರಣೆ ಮಾಡುತ್ತಾರೆ ಆಚರಣೆ ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಶುಭವಾಗುವುದು ಯಾರಾದರೂ ಒಳ್ಳೆಯದು ಮಾಡಿ ಹೋಗಿದ್ದಾರೆ ಅಂದರೆ ಅವರ ಉತ್ಸವವನ್ನು ಆಚರಿಸಲಾಗುವುದು ದೀಪಾವಳಿಯ ಉತ್ಸವವನ್ನು ಆಚರಿಸಲಾಗುವುದು ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಲಾಗುವುದು ಯಾರು ಇದ್ದು ಹೋಗುತ್ತಾರೆ ಅವರ ಉತ್ಸವವನ್ನು ಆಚರಿಸಲಾಗುವುದು ಈಗ ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ ಈ ರಾಖಿ ಹಬ್ಬ ಇದೆಲ್ಲ ಯಾಕೆ ಆಚರಿಸುತ್ತೇವೆ ಏನಾಗಿದೆ ಕ್ರೈಸ್ತ ಬುದ್ಧನನ್ನು ಕೂಡ ತಿಳಿದುಕೊಂಡಿದ್ದಾರೆ ಧರ್ಮ ಸ್ಥಾಪನೆ ಮಾಡಲು ಅವರು ಬಂದಿದ್ದಾರೆಂದು ಈ ಸಮಯದಲ್ಲಿ ಎಲ್ಲರೂ ಆಸುರಿ ಸಂಪ್ರದಾಯದವರಾಗಿದ್ದಾರೆ ತಾವಾಗಿದ್ದೀರಾ ಈಶ್ವರಿಯ ಸಂಪ್ರದಾಯದವರು ಈಗ ತಂದೆ ರಾಮ ಬಂದು ದೈವಿ ಶ್ರೇಷ್ಠ ಚಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಅಥವಾ ಈ ರೀತಿ ಹೇಳಬಹುದು ಪರಮಾತ್ಮ ಬಂದು ಸ್ವರ್ಗದ ಉದ್ಘಾಟನೆ ಮಾಡುತ್ತಿದ್ದಾರೆ ಅಥವಾ ತಳಪಾಯವನ್ನು ಹಾಕುತ್ತಿದ್ದಾರೆ ಓಪನಿಂಗ್ ಸೆರೆಮನಿ ಎಂದು ಸಹ ಹೇಳಬಹುದು ಭಾರತದಲ್ಲಿ ಶ್ರೇಷ್ಠಾಚಾರಿ ಮಹಾರಾಜ ಮಹಾರಾಣಿ ಇದ್ದು ಹೋಗಿದ್ದಾರೆ ಸತ್ಯಯುಗಿ ದೇವಿ ದೇವತೆಗಳು ಡಬಲ್ ಕಿರೀಟದಾರಿಗಳಾಗಿದ್ದರು ಪವಿತ್ರತೆಯ ಕಿರೀಟವೂ ಇತ್ತು ರತ್ನಜಡಿತ ಕಿರೀಟವೂ ಇತ್ತು ವಿಕಾರಿ ರಾಜರಿಗೆ ಕೇವಲ ರತ್ನಜಡಿತ ಕಿರೀಟವಿರುವುದು ಸಿಂಗಲ್ ಕಿರೀಟ ಇರುವವರು ಡಬಲ್ ಕಿರೀಟವಿರುವ ದೇವತೆಗಳಿಗೆ ಪೂಜಿಸುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಅವರು ಯಾವಾಗ ಇದ್ದು ಹೋದರೂ ಹೇಗೆ ರಾಜ್ಯವನ್ನು ಪಡೆದರೋ ಇದು ಯಾರಿಗೂ ತಿಳಿದಿಲ್ಲ ಲಕ್ಷ್ಮೀನಾರಾಯಣರು ಅಷ್ಟು ಶ್ರೇಷ್ಠ ಡಬಲ್ ಕಿರೀಟದಾರಿ ದೇವಿ ದೇವತೆಗಳಾಗಿದ್ದರು ಅವರನ್ನು ಆ ರೀತಿ ಶ್ರೇಷ್ಠ ಮಾಡುವವರು ಯಾರು ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಈಗ ದಶಹರ ಆಚರಿಸುತ್ತಾರೆ ತಮಗೆ ಗೊತ್ತಿದೆ ಅವಶ್ಯವಾಗಿ ಏನು ನಡೆದಿದೆ ಆ ಕಾರಣದಿಂದಾಗಿ ದಶಹರ ಆಚರಿಸುತ್ತಾರೆ ರಾವಣನನ್ನು ಸುಡುತ್ತಾರೆ ಆದರೆ ರಾವಣ ಸುಡುವ ವಸ್ತು ಅಲ್ಲ ಈಗ ಅವರ ರಾಜ್ಯ ಪೂರ್ಣವಾಗಿದೆ ಎಲ್ಲಿಯವರೆಗೆ ರಾಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ಅಲ್ಲಿಯವರೆಗೆ ಈ ಭ್ರಷ್ಟಾಚಾರಿ ರಾಜ್ಯ ನಡೆಯುವುದು ರಾವಣ ರಾಜ್ಯ ಸಮಾಪ್ತಿಯಾಗಿ ರಾಮರಾಜ್ಯ ಸ್ಥಾಪನೆಯಾಗಿತ್ತು ಆ ಸೆರೆಮನಿಯನ್ನು ಆಚರಣೆ ಮಾಡಲಾಗುವುದು ರಾವಣನ ಸುಡುತ್ತಾರೆ ಇದರಿಂದ ಸಿದ್ಧವಾಗತ್ತೆ ಭ್ರಷ್ಟಾಚಾರಿ ಅಸುರಿ ರಾಜ್ಯವಿದೆ ಎಂದು ಭ್ರಷ್ಟಾಚಾರಿಗಳದೇ ಗ್ರೇಟ್ಸ್ ಇರುತ್ತೆ ಭ್ರಷ್ಟಾಚಾರ ದ್ವಾಪರ ಯುಗದಿಂದ ಪ್ರಾರಂಭವಾಗಿದೆ ಮೊದಲು ಎರಡು ಕಲೆ ಭ್ರಷ್ಟಾಚಾರದ್ದು ಇರುತ್ತೆ ನಂತರ ನಾಲ್ಕು ಕಲೆ ಅನಂತರ ಎಂಟು ಕಲೆ ಹತ್ತು ಕಲೆ ವೃದ್ಧಿ ಆಗ್ತಾ ಆಗ್ತಾ ಹದಿನಾರು ಕಲೆ ಭ್ರಷ್ಟಾಚಾರ ಆಗಿಬಿಟ್ಟಿದೆ ಈಗ ಮತ್ತೆ ಹದಿನಾರು ಕಲಾ ಭ್ರಷ್ಟಾಚಾರವನ್ನು ಹದಿನಾರು ಕಲಾ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವಂಥದ್ದು ಒಬ್ಬ ತಂದೆಯ ಕೆಲಸವಾಗಿದೆ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ರಾವಣನ ರಾಜ್ಯವಿದೆ ರಾಮರಾಜ್ಯ ಶ್ರೇಷ್ಠ ರಾಜ್ಯವಿತ್ತು ಈಗ ಅದು ಭ್ರಷ್ಟ ಆಗಿದೆ ಶ್ರೇಷ್ಠಾಚಾರಿ ಭಾರತಕ್ಕೆ ಸ್ವರ್ಗವೆಂದು ಹೇಳಲಾಗುವುದು ಅದೇ ರಾಜ್ಯ ಈಗ ಭ್ರಷ್ಟಾಚಾರಿಯಾಗಿದೆ ಈಗ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಭ್ರಷ್ಟಾಚಾರಿ ರಾಜ್ಯವನ್ನು ಶ್ರೇಷ್ಠಾಚಾರಿ ರಾಜ್ಯವನ್ನಾಗಿ ಮಾಡಲು ಯಾದವ ಕುಲವೂ ಇದೆ ಕೌರವ ಕುಲವೂ ಇದೆ ಯಾದವ ಕುಲದವರೂ ಸಹ ಅನೇಕ ಧರ್ಮದವರಿದ್ದಾರೆ ಯಾರು ಶ್ರೇಷ್ಠಾಚಾರಿ ದೈವಿ ಧರ್ಮದವರಿದ್ದರೂ ಅವರೇ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾಗಿದ್ದಾರೆ ಮತ್ತು ತಂದೆ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಉತ್ಸವಗಳನ್ನು ಆಚರಿಸುತ್ತಾ ಬಂದಿದ್ದೇವೆ ಅವಶ್ಯವಾಗಿ ಭಗವಂತ ಬಂದಿದ್ದರು ಐದು ಸಾವಿರ ವರ್ಷಗಳ ಮಾತಾಗಿದೆ ತಂದೆ ಬಂದು ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಿದ್ದರು ಪೂರ್ತಿ ಪ್ರಪಂಚವನ್ನು ಶ್ರೇಷ್ಠಾಚಾರಿ ಮಾಡುವುದು ತಂದೆಯ ಕೆಲಸವಾಗಿದೆ ಮತ್ತು ಅವರ ಪಾಲನೆ ಮಾಡಲು ನಿಮಗೆ ಮೇಲಿಂದ ಕಳಿಸಲಾಗುವುದು ನೀವು ಯಾವ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದೀರಾ ಮತ್ತೆ ಹೋಗಿ ಪಾಲನೆ ಮಾಡಬೇಕಾಗುವುದು ಈ ರೀತಿ ಯಾರೂ ಹೇಳುವುದಿಲ್ಲ ಆಟೋಮೆಟಿಕಲಿ ಈ ಡ್ರಾಮಾನುಸಾರವಾಗಿ ನಡೆಯುತ್ತಿರುತ್ತದೆ ತಾವು ಶ್ರೇಷ್ಠಾಚಾರಿಗಳಾಗುತ್ತೀರಾ ಮತ್ತು ಶ್ರೇ ಸೃಷ್ಟಿಯು ಕೂಡ ಸತೋಪ್ರಧಾನ ಶ್ರೇಷ್ಠಾಚಾರಿ ಆಗುವುದು ಈಗಂತೂ ಪಂಚ ತತ್ವಗಳು ಸಹ ಪ್ರಧಾನವಾಗಿವೆ ಎಷ್ಟು ಉತ್ತಲ ಪತಲ ಆಗ್ತಾನೇ ಇದೆ ಮನುಷ್ಯರು ಎಷ್ಟು ದುಃಖಿಗಳಾಗಿದ್ದಾರೆ ಕೋಟ್ಯಾಂತರ ನಷ್ಟವಾಗುವುದು ಸತ್ಯಯುಗದಲ್ಲಿ ಯಾವುದೇ ಉಪದ್ರವ ಆಗುವುದಿಲ್ಲ ಉಪದ್ರವ ನರಕದಲ್ಲಿ ಆಗುತ್ತದೆ ಉಪದ್ರವವು ಕೂಡ ಮೊದಲು ಎರಡು ಕಲೆ ಇರುವಂಥದ್ದಿರುತ್ತೆ ಈಗಂತೂ ಹದಿನಾರು ಕಲಾ ಉಳ್ಳಂತಹದ್ದಾಗ್ಬಿಟ್ಟಿದೆ ಇದೆಲ್ಲ ಡೀಟೇಲಲ್ಲಿ ತಿಳಿಸುವಂತಹ ಮಾತುಗಳಾಗಿವೆ ಮತ್ತಷ್ಟು ಬಹಳ ಸಹಜ ಆಗಿದೆ ಆದರೂ ಸಹ ತಿಳಿದುಕೊಳ್ಳುವುದಿಲ್ಲ ಮತ್ತು ತಿಳಿಸುವುದೂ ಇಲ್ಲ ಈ ರಾವಣನನ್ನು ಸುಡುವುದು ದ್ವಾಪರಯುಗದಿಂದ ಪ್ರಾರಂಭವಾಗಿದೆ ಈ ರೀತಿ ಹೇಳೋದಿಲ್ಲ ಐದು ಸಾವಿರ ವರ್ಷಗಳಾಗಿದೆ ಎಂದು ಭಕ್ತಿ ಮಾರ್ಗ ಶುರುವಾಯಿತೆಂದರೆ ಈ ಉಪದ್ರವಗಳು ಕೂಡ ಪ್ರಾರಂಭವಾಗುತ್ತವೆ ಈಗ ಪುನಃ ರಾವಣನ ರಾಜ್ಯದ ವಿನಾಶ ರಾಮರಾಜ್ಯದ ಸ್ಥಾಪನೆ ಹೇಗಾಗುವುದು ಅದನ್ನು ತಾವೇ ತಿಳಿದುಕೊಂಡಿದ್ದೀರಾ ಮನುಷ್ಯರು ತಿಳಿದುಕೊಂಡಿಲ್ಲ ರಾವಣ ಎಂದರೆ ಯಾರು ಏನು ಎಂದು ತಂದೆ ಹೇಳುತ್ತಾರೆ ಲಂಕೆಯಂತೂ ಯಾವುದೂ ಇಲ್ಲ ಸತ್ಯಯುಗದಲ್ಲಿ ಲಂಕೆ ಇರುವುದಿಲ್ಲ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಜಮುನಾ ತಟದಲ್ಲಿ ಇರುತ್ತಾರೆ ಅಜ್ಮೇರ್ನಲ್ಲಿ ವೈಕುಂಠದ ಮಾಡೆಲನ್ನು ತೋರಿಸಲಾಗಿದೆ ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಚಿನ್ನದ ಮಹಲ್ ತಯಾರು ಮಾಡುವುದರಲ್ಲಿ ಅಲ್ಲಿ ಸಮಯ ಇಡಿಸುವುದಿಲ್ಲ ಮಷನರೀಸಿನ ಆಧಾರದ ಮೇಲೆ ತಕ್ಷಣ ಕರಗಿಸಿ ಟೈಲ್ಸ್ ಎಲ್ಲ ಮಾಡಿಬಿಡುತ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಇದೇನು ಸೈನ್ಸ್ ಇದೆ ಇದರಿಂದ ವಿನಾಶವೂ ಆಗುವುದು ಮತ್ತೆ ನಿಮಗೆ ಅಲ್ಲಿ ಕೆಲಸಕ್ಕೆ ಬರುವುದು ಈಗ ಈ ಏರೋಪ್ಲೇನ್ ಇದೆಲ್ಲ ಖುಷಿಗಾಗಿ ತಯಾರು ಮಾಡಿದ್ದಾರೆ ಅದರಿಂದಲೇ ವಿನಾಶವನ್ನು ಮಾಡುತ್ತಾರೆ ಅಂದಾಗ ಈ ಏರೋಪ್ಲೇನ್ ಸುಖಕ್ಕೋಸ್ಕರನೂ ಇದೆ ಅಂದಾಗ ದುಃಖಕ್ಕಾಗಿಯೂ ಇದೆ ಅಲ್ಪಕಾಲಕ್ಕಾಗಿ ಸುಖ ಸಿಗುವುದು ನೂರು ವರ್ಷಗಳ ಒಳಗೆ ಈ ಎಲ್ಲ ವಸ್ತುಗಳು ತಯಾರಾಗಿದೆ ಅಂದಾಗ ನೂರು ವರ್ಷಗಳಲ್ಲಿ ಇಷ್ಟೆಲ್ಲ ಆಯಿತು ಅಂದಾಗ ತಾವು ವಿಚಾರ ಮಾಡಿ ಯಾವಾಗ ವಿನಾಶವಾಗುವುದು ಮತ್ತು ಹೊಸ ಪ್ರಪಂಚದಲ್ಲಿ ಎಷ್ಟು ಸ್ವಲ್ಪ ಸಮಯದಲ್ಲಿ ಎಲ್ಲ ವಸ್ತುಗಳು ತಯಾರಾಗುತ್ತವೆ ಅಲ್ಲಂತೂ ತಕ್ಷಣ ಚಿನ್ನದ ಮಹಲ್ಲುಗಳು ತಯಾರಾಗುತ್ತವೆ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯಿಂದ ಜೋಡ ಶೃಂಗರಿಸಲ್ಪಟ್ಟಿರುವಂತಹ ಎಷ್ಟೊಂದು ಮಹಲ್ಲುಗಳು ತಯಾರಾಗುತ್ತವೆ ಅಲ್ಲಿ ಬಹಳ ದೊಡ್ಡ ದರ್ಬಾರಾಗತ್ತೆ ರಾಜರು ಪರಸ್ಪರದಲ್ಲಿ ಮಿಲನ ಮಾಡ್ತಿರ್ತಾರೆ ಅದಕ್ಕೆ ಪಾಂಡವ ಸಭೆ ಎಂದು ಹೇಳುವುದಿಲ್ಲ ಅದಕ್ಕೆ ಲಕ್ಷ್ಮೀ ನಾರಾಯಣರ ರಾಜಧಾನಿಯ ಸಭೆ ಎಂದು ಹೇಳಲಾಗುವುದು ರಾಜಕುಮಾರ ರಾಜಕುಮಾರಿಯರು ಎಲ್ಲರೂ ಬಂದು ಕುಳಿತುಕೊಳ್ಳುತ್ತಾರೆ ಬ್ರಿಟಿಷ್ ಸರ್ಕಾರವಿದ್ದಾಗಲೂ ಕೂಡ ರಾಜಕುಮಾರ ರಾಜಕುಮಾರಿಯರು ಮಹಾರಾಜರ ದೊಡ್ಡ ಸಭೆ ಆಗ್ತಾ ಇತ್ತು ಎಲ್ಲ ರಾಜರು ಕಿರೀಟ ಇಟ್ಕೊಂಡು ಕುಳಿತುಕೊಳ್ತಾ ಇದ್ರು ನೇಪಾಳದಲ್ಲಿ ಬಾಬಾ ಹೋಗಿದ್ರು ಬ್ರಹ್ಮ ಬಾಬಾ ಆಗ ಅಲ್ಲಿ ರಾಣ ರಾಜ ರಾಣನ ಫ್ಯಾಮಿಲಿಯ ಸಭೆ ಆಗ್ತಾ ಇತ್ತು ದೊಡ್ಡ ಕಿರೀಟ ಉಳ್ಳವರು ರಾಣ ಕುತ್ಕೊಳ್ತಾ ಇದ್ರು ಅವರಿಗೆ ಮಹಾರಾಜ ಮಹಾರಾಣಿ ಅಂತ ಹೇಳ್ತಾ ಇದ್ರು ಮತ್ತು ಅವರಲ್ಲಿಯೂ ಕೂಡ ನಂಬರ್ ಇದ್ದರು ರಾಣಿಯರು ಕುಳಿತುಕೊಳ್ತಾ ಇರಲಿಲ್ಲ ಪರದೆಯ ಹಿಂದೆ ಇರ್ತಾ ಇದ್ರು ಅವರು ಬಹಳ ಆಡಂಬರದಿಂದ ಕುಳಿತುಕೊಳ್ತಾ ಇದ್ರು ನಾವು ಹೇಳ್ತಾ ಇದ್ವಿ ಇದಂತೂ ರಾಜ ಎಂದು ತಮ್ಮನ್ನು ತಾವು ಅವರು ಸೂರ್ಯವಂಶದವರು ಅಂತ ಹೇಳ್ಕೊಳ್ತಾ ಇದ್ರು ಇಲ್ಲಿತ್ತು ಆದರೆ ಸಿಂಗಲ್ ಕಿರೀಟದವರು ಅಲ್ವಾ ಅವರು ಸಿಂಗಲ್ ಕಿರೀಟದವರು ಅದಕ್ಕಿಂತ ಮೊದಲು ಡಬಲ್ ಕಿರೀಟದಾರಿಗಳು ಇದ್ದರು ಶ್ರೀಕೃಷ್ಣನಿಗೋಸ್ಕರ ಅನೇಕ ಮಾತುಗಳನ್ನು ಬರೆದಿದ್ದಾರೆ ಅವರನ್ನು ಕುಮಾರಿಯರನ್ನೆಲ್ಲ ಅಟಿಸ್ಕೊಂಡು ಹೋದರು ಗೋಪಿಕೆಯರನ್ನು ಅದು ಮಾಡಿದ್ರು ಇದು ಮಾಡಿದ್ರು ಆದರೆ ಆ ರೀತಿ ಮಾತುಗಳಂತೂ ಇಲ್ಲ ಏನೆಲ್ಲ ಉತ್ಸವಗಳು ಕಳೆದು ಹೋಗಿದೆ ಅದು ಆಚರಿಸುತ್ತಾ ಬಂದಿದ್ದಾರೆ ಇದೂ ಸಹ ಉತ್ಸವ ಆಚರಿಸುತ್ತಾರೆ ಯಾವಾಗ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡಿ ರಾಮರಾಜ್ಯದ ಸ್ಥಾಪನೆಯಾಯಿತು ಅಂದಾಗ ವರ್ಷ ವರ್ಷವೂ ಆಚರಿಸುತ್ತಾರೆ ಇದರಿಂದ ಸಿದ್ಧ ಆಗುತ್ತೆ ಆಸುರಿ ರಾವಣ ರಾಜ್ಯ ಐದು ಸಾವಿರ ವರ್ಷಗಳಿಗೆ ಮೊದಲು ಇತ್ತು ಬಾಬಾ ಬಂದಿದ್ದರು ರಾವಣ ರಾಜ್ಯದ ವಿನಾಶ ಮಾಡಿಸಿದ್ದರು ಅದೇ ಮಹಾಭಾರತ ಯುದ್ಧ ನಿಂತಿದೆ ಬಕ್ಕಿ ರಾವಣ ಯಾವುದೇ ವಸ್ತು ಅಲ್ಲ ರಾವಣನ ಸ್ತ್ರೀ ಮಂಡೋದರಿಯನ್ನು ತೋರಿಸ್ತಾರೆ ಅವರಿಗೆ ಹತ್ತು ತಲೆಗಳನ್ನು ತೋರಿಸುವುದಿಲ್ಲ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಎರಡು ಲಕ್ಷ್ಮಿ ಎರಡು ನಾರಾಯಣನ ಭುಜಗಳು ಹಾಗೆ ರಾವಣನಿಗೆ ಹತ್ತು ತಲೆ ತೋರಿಸ್ತಾರೆ ಐದು ವಿಕಾರಗಳವ್ರದು ಐದು ವಿಕಾರಗಳು ಮಂಡೋದರಿ ವಿಷ್ಣು ಚತುರ್ಭುಜದ ಅರ್ಥ ಸಹಿತವಾಗಿ ತೋರಿಸ್ತಾರೆ ಪೂಜೆಯು ಮಹಾಲಕ್ಷ್ಮಿಗೆ ಮಾಡುತ್ತಾರೆ ಮಹಾಲಕ್ಷ್ಮಿಗೆ ಎಂದಿಗೂ ಎರಡು ಭುಜ ಉಳ್ಳವರನ್ನು ತೋರಿಸುವುದಿಲ್ಲ ದೀಪಾವಳಿಯಲ್ಲಿ ಲಕ್ಷ್ಮಿಯ ಆಹ್ವಾನ ಮಾಡುತ್ತಾರೆ ಯಾಕೆ ನಾರಾಯಣ ಏನು ತಪ್ಪು ಮಾಡಿದ್ದಾರೆ ಅವರನ್ನು ಆಹ್ವಾನ ಮಾಡೋದಿಲ್ಲ ಲಕ್ಷ್ಮಿಯಗೆ ಹಣವನ್ನು ಕೂಡ ನಾರಾಯಣನೇ ಕೊಟ್ಟಿರಬಹುದಲ್ವ ಆ ಪಾಟ್ನರ್ ಅಲ್ವ ಅಂದಾಗ ನಾರಾಯಣ ಏನು ತಪ್ಪು ಮಾಡಿದ್ದಾರೆ ನಾರಾಯಣನನ್ನು ಯಾಕೆ ಪೂಜಿಸುವುದಿಲ್ಲ ವಾಸ್ತವದಲ್ಲಿ ಹಣ ಲಕ್ಷ್ಮಿಯಿಂದ ಸಿಗುವುದಿಲ್ಲ ಜಗದಂಬೆಯಿಂದ ಸಿಗುವಂತಹದ್ದು ತಮಗೆ ಗೊತ್ತಿದೆ ಜಗದಂಬೆಯೇ ಮತ್ತೆ ಲಕ್ಷ್ಮಿ ಆಗ್ತಾರೆ ಅವರು ಲಕ್ಷ್ಮಿ ಬೇರೆ ಜಗದಂಬೆ ಬೇರೆ ಬೇರೆ ಮಾಡ್ಬಿಟ್ಟಿದ್ದಾರೆ ಜಗದಂಬೆಯಿಂದ ಪ್ರತಿ ವಸ್ತುವನ್ನು ಬೇಡಲಾಗುವುದು ಯಾರಾದರೂ ದುಃಖಿಗಳಾದರೆ ಮಕ್ಕಳು ಶರೀರ ಬಿಟ್ಟರೆ ಜಗದಂಬೆಗೆ ಹೇಳ್ತಾರೆ ರಕ್ಷಿಸಿ ಮಗು ಕೊಡಿ ನಮ್ಮ ಕಾಯಿಲೆಯನ್ನು ದೂರ ಮಾಡಿ ಎಂದು ಬಹಳ ಕಾಮನೆಗಳನ್ನು ಇಡುತ್ತಾರೆ ಲಕ್ಷ್ಮಿಯ ಬಳಿ ಒಂದೇ ಇಚ್ಛೆಯನ್ನು ಇಟ್ಕೊಂಡು ಹೋಗ್ತಾರೆ ಹಣದ್ದು ಅಷ್ಟೇ ಜಗದಂಬೆ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುವವರಾಗಿದ್ದಾರೆ ಧನವಂತರನ್ನಾಗಿಯೂ ಸಹ ಮಾಡುತ್ತಾರೆ ಈ ಸಮಯದಲ್ಲಿ ತಮ್ಮ ಎಲ್ಲೋ ಮನ್ ಈ ಸಮಯದಲ್ಲಿ ತಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತವೆ ಯಾರಿಗೂ ಹಣ ಏನೋ ಕೊಡೋದಿಲ್ಲ ಕೇವಲ ಓದಿಸುತ್ತಾರೆ ಇದರಿಂದ ತಾವು ಏನಿದ್ದವರು ಏನಾಗುತ್ತೀರಾ ಮತ್ತು ಲಕ್ಷ್ಮಿ ಆಗುತ್ತೀರಾ ಅಂದಾಗ ಧನವಂತರಾಗುತ್ತೀರಾ ಶಕ್ತಿ ಈ ಸಮಯದಲ್ಲಿ ನಿಮ್ಮಲ್ಲಿ ಇದೆ ನೀವು ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡಬಹುದು ಜಗದಂಬೆ ದಾನ ಕೊಡುತ್ತಾರೆ ಲಕ್ಷ್ಮಿ ದಾನ ಕೊಡುವುದಿಲ್ಲ ಅಲ್ಲಿ ದಾನ ಕೊಡೋದೇ ಇಲ್ಲ ಹ್ಞೂ ಅಲ್ಲಿ ಹಸುವೆ ಇರೋದಿಲ್ಲ ಅಲ್ವಾ ಸತ್ಯಯುಗದಲ್ಲಿ ಯಾರು ಹಸುವಿನಿಂದ ಇರ್ತಾರೆ ದಾನ ಮಾಡಲಿಕ್ಕಾಗಿ ಯಾರು ಕಂಗಾಲಾಗುವುದಿಲ್ಲ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ಇಲ್ಲಿ ರಾವಣನನ್ನು ಸುಡುತ್ತಾರೆ ದಶಹರಿಯ ನಂತರ ದೀಪಾವಳಿಯನ್ನು ಆಚರಿಸುತ್ತಾರೆ ಖುಷಿಯನ್ನು ಆಚರಿಸುತ್ತಾರೆ ಏಕೆಂದರೆ ರಾವಣ ರಾಜ್ಯ ವಿನಾಶವಾಗಿ ರಾಮರಾಜ್ಯ ಸ್ಥಾಪನೆಯಾಗುವುದು ಅಂದಾಗ ಖುಷಿ ಇರುತ್ತೆ ಮನೆ ಮನೆಯಲ್ಲಿ ಪ್ರಕಾಶವಿರುತ್ತದೆ ನೀವು ಆತ್ಮನಲ್ಲಿ ಪ್ರಕಾಶ ಬಂದಿದೆ ಯಾವ ವಸ್ತು ಸಂಗಮ ಯುಗದಲ್ಲಿದೆ ಅದು ಸತ್ಯಯುಗದಲ್ಲಿ ಇರುವುದಿಲ್ಲ ನೀವು ತ್ರಿಕಾಲದರ್ಶಿಗಳಾಗಿದ್ದೀರಾ ಅಲ್ಲಂತೂ ಸತ್ಯಯುಗದಲ್ಲಿ ಪ್ರಾಲಬ್ಧವನ್ನು ಭೋಗಿಸುತ್ತೇವೆ ಬಾಬ ಈ ಜ್ಞಾನವನ್ನು ನೀವು ಮರೆತು ಹೋಗುತ್ತೀರ ಸಂಗಮ ಯುಗದಲ್ಲಿಯೇ ಸ್ಥಾಪನೆ ಮತ್ತು ವಿನಾಶವಾಗುವುದು ಸ್ಥಾಪನೆ ಆಗ್ಬಿಡ್ತು ಅಷ್ಟೇ ಈಗ ಅಂತಾರೆ ಬಾಬರವರು ಈ ಎಲ್ಲ ಹಬ್ಬಗಳು ಇದೆಲ್ಲ ಜ್ಞಾನ ನಿಮಗೇ ಇದೆ ಹಬ್ಬಗಳ ಮಹತ್ವ ನಿಮಗೆ ಗೊತ್ತಿದೆ ಅಜ್ಞಾನಿ ಮನುಷ್ಯರು ಏನನ್ನು ತಿಳಿದುಕೊಂಡಿಲ್ಲ ಬಹಳ ಕುರಿಗಳನ್ನಾಗಿ ಮಾಡಿಬಿಡ್ತಾರೆ ಏನೂ ಇರೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಕ್ರೆ ಮಾಡಿಬಿಡ್ತಾರೆ ಅಂತಾರೆ ಬಾಬ್ರೂರು ಕುರಿಗಳನ್ನಾಗಿ ಮಾಡಿಬಿಡ್ತಾರೆ ನೀವು ಪ್ರಾಕ್ಟಿಕಲ್ಲಲ್ಲಿ ನೋಡ್ತಾ ಇದ್ದೀರಾ ಸತ್ಯಯುಗದಲ್ಲಿ ಇದ್ಯಾವುದು ಮಾತುಗಳು ಇರುವುದಿಲ್ಲ ನಾರದನ ಮಾತು ಶಾಸ್ತ್ರಗಳಲ್ಲಿ ಇದೆ ನಿಮ್ಮನ್ನೇ ಕೇಳಲಾಗತ್ತೆ ನೀವು ಹೇಳ್ತೀರಾ ಬಾಬಾ ನಾವು ಲಕ್ಷ್ಮಿಯನ್ನು ವರೆಸ್ಕೊಳ್ತೇವೆ ಅಥವಾ ನಾರಾಯಣನನ್ನು ವರೆಸ್ಕೊಳ್ತೇವೆ ಅಂದರೆ ಲಕ್ಷ್ಮಿ ಸಮಾನ ನಾರಾಯಣನ ಸಮಾನ ಆಗ್ತೇವೆ ಎಂದು ಬಾಬ ಹೇಳ್ತಾರೆ ತಮ್ಮಲ್ಲಿ ತಾವು ನೋಡಿಕೊಳ್ಳಿ ಯಾವುದೇ ವಿಕಾರ ಅಂತೂ ಒಂದು ವೇಳೆ ಕ್ರೋಧ ಇತ್ತು ಅಂದರೆ ಹೇಗೆ ಲಕ್ಷ್ಮಿಯ ಸಮಾನ ಅಥವಾ ನಾರಾಯಣನ ಸಮಾನ ಆಗ್ತೀರಾ ಹಾಂ ಈಗಂತೂ ಸಂಪೂರ್ಣರಾಗಿಲ್ಲ ಆದರೆ ಆಗಬೇಕಾಗಿದೆ ಈ ಭೂತಗಳನ್ನು ಓಡಿಸಿದಾಗಲೇ ಅಷ್ಟು ಪದವಿಯನ್ನು ಪಡೆಯಬಹುದಾಗಿದೆ ತಂದೆ ಎಷ್ಟು ದೊಡ್ಡ ವಿಚಿತ್ರವಾಗಿ ಸಿಕ್ಕಿದ್ದಾರೆ ತಂದೆಯಂತೂ ಸರ್ವಗುಣ ಸಂಪನ್ನ ಜ್ಞಾನಸಾಗರ ಆನಂದ ಸಾಗರ ಆಗಿದ್ದಾರೆ ಅಂದಾಗ ಯಾರು ಬಂದು ತಂದೆಗೆ ಮಕ್ಕಳಾಗುತ್ತಾರೆ ಅವರನ್ನು ಸಹ ತಂದೆ ಸರ್ವಗುಣ ಸಂಪನ್ನರು ಡಬಲ್ ಕಿರೀಟಧಾರಿ ದೇವತೆಗಳನ್ನಾಗಿ ಮಾಡುತ್ತಾರೆ ತಾವು ತಯಾರಾಗುತ್ತಿದ್ದೀರಾ ದೇವತೆಗಳಿಗೆ ಎರಡು ಕಿರೀಟ ಇರುತ್ತೆ ತಾವು ಬಂದಿದ್ದೀರಾ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಆಸ್ತಿಯನ್ನು ಪಡಿಬೇಕು ಓದಬೇಕು ಪಾಯಿಂಟ್ಸ್ ಅಂತೂ ಬಹಳ ಸಿಗ್ತಾ ಇರುತ್ತೆ ಒಂದು ವೇಳೆ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸಲು ಸಾಧ್ಯ ಡ್ರಾಮಾ ಕಲ್ಪದ ಇಂದಿನ ಹಾಗೆಯೇ ಪುನರಾವರ್ತನೆ ಆಗುತ್ತಿದೆ ಈ ಜ್ಞಾನ ಈಗ ತಾವು ತಿಳಿದುಕೊಂಡಿದ್ದೀರಾ ನಂತರ ಮಾಯವಾಗುವುದು ಏನು ಇದು ಲಂಕೆ ಎಲ್ಲ ತೋರಿಸ್ತಾರೆ ಅದ್ಯಾವುದೂ ಇರುವುದಿಲ್ಲ ರಾವಣನ ರಾಜ್ಯ ಎಂದಿನಿಂದ ಪ್ರಾರಂಭವಾಯಿತು ಬರೀತರೆ ದ್ವಾಪರ ಯುಗದಿಂದ ದೇವತೆಗಳು ವಾಮ ಮಾರ್ಗದಲ್ಲಿ ಹೋದರೂ ಆಗ ವಿಕಾರಿಗಳಾಗಲು ಪ್ರಾರಂಭಿಸಿದರು ಎಂದು ಭಕ್ತಿಯು ಕೂಡ ಮೊದಲು ಅವ್ಯಭಿಚಾರಿಯಾಗಿತ್ತು ನಂತರ ವೈಭಿಚಾರಿಯಾಗಿದೆ ಈಗಂತೂ ಮನುಷ್ಯರು ತಮ್ಮ ಪೂಜೆಯನ್ನೇ ಮಾಡಿಸ್ಕೊಳ್ಳೋಕ್ಕೆ ಶರು ತೊಡಗಿಬಿಟ್ಟಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬರೋದೇ ಭ್ರಷ್ಟಾಚಾರಿ ಪ್ರಪಂಚದ ವಿನಾಶ ಶ್ರೇಷ್ಠಾಚಾರಿ ಪ್ರಪಂಚದ ಸ್ಥಾಪನೆ ಮಾಡಲು ಅವಶ್ಯವಾಗಿ ಮೊದಲು ಸ್ಥಾಪನೆ ಮಾಡಲಾಗುವುದು ಅನಂತರ ವಿನಾಶ ಮಾಡಲಾಗುವುದು ಇದು ನನ್ನ ಪಾತ್ರ ಕಲ್ಪಕಲ್ಪದ್ದಾಗಿದೆ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವುದರಲ್ಲಿಯೇ ಸಮಯ ಎಲ್ಲಿಯವರೆಗೆ ತಂದೆ ಕುಳಿತು ಓದಿಸುತ್ತಿದ್ದಾರೆ ಅಲ್ಲಿಯವರೆಗೆ ಓದಬೇಕು ಕಲ್ಪದ ಮೊದಲು ಯಾರು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದರೂ ಅವರೇ ಓದುತ್ತಾರೆ ಬಹಳಷ್ಟು ಜನ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಹೇಳುತ್ತಾರೆ ಸಾಕಾಯಿತು ಮುಂದಕ್ಕೆ ನಡೀಲಿಕ್ಕೆ ಆಗಲ್ಲ ಎಂದು ಬಾಬ ಹೇಳ್ತಾರೆ ಅರೇ ನಿಂದ ಸ್ತುತಿ ಮಾನ ಅಪಮಾನ ಇದೆಲ್ಲ ಆಗತ್ತೆ ತಾವು ವಿದ್ಯಾಭ್ಯಾಸವನ್ನು ಯಾಕೆ ಬಿಡುತ್ತೀರಾ ಎಲ್ಲರಿಗಿಂತ ಜಾಸ್ತಿ ನಿಂದನೆ ಶ್ರೀಕೃಷ್ಣನಿಗೆ ಆಗಿದೆ ಎಷ್ಟು ಕಳಂಕ ಹಾಕಿದ್ದಾರೆ ಮತ್ತು ಅಂತಹ ಕೃಷ್ಣನನ್ನೇ ಯಾಕೆ ಪೂಜಿಸ್ತಾರೆ ವಾಸ್ತವದಲ್ಲಿ ನಿಂದನೆ ಈಗ ಬ್ರಹ್ಮ ಬಾಬ್ರವರಿಗೆ ಸಿಗ್ತಾ ಇರುವಂಥದ್ದು ಪೂರ್ತಿ ಸಿಂಧಲ್ಲಿ ನಿಂದನೆ ಆಯಿತು ಏನು ಮಾಡಲಿಕ್ಕೆ ಸಾಧ್ಯ ಆಯಿತು ಏನೂ ಮಾಡಲಿಕ್ಕಾಗಲಿಲ್ಲ ಅಲ್ವ ಅವರು ನಿಂದನೆ ಮಾಡಿದ್ರು ಆದರೆ ಬಾಬ್ರವರ ಯಜ್ಞ ಅಂತೂ ಇನ್ನೂ ಚೆನ್ನಾಗಿ ವೃದ್ಧಿ ಆಗ್ತಾನೇ ಹೋಯಿತು ಅದೆಲ್ಲ ಆಟ ಹೊಸ ಮಾತಲ್ಲ ಕಲ್ಪದ ಮೊದಲು ಸಹ ನಿಂದನೆಗಳಾಗಿತ್ತು ಬ್ರಹ್ಮ ತಂದೆಯು ಕೂಡ ನಿಂದನೆಯನ್ನು ಅನುಭವಿಸಿದ್ರು ನದಿ ಪಾರ್ ಮಾಡಲಾಗಿತ್ತು ನೀವು ಸಿಂಧಿಂದ ಹೊರಬಂದು ಈ ಕಡೆ ಬಂದುಬಿಟ್ರೆ ಅಲ್ವಾ ಶ್ರೀಕೃಷ್ಣ ಅಂತೂ ಎಲ್ಲಿಲ್ಲ ಶಿವ ತಂದೆ ಬಂದು ಹೋಗ್ತಾ ಇದ್ರು ನಿಮಗೆ ಗೊತ್ತು ಈಗ ನಾವು ರಾಜ್ಯವನ್ನು ಪಡೆಯುತ್ತೇವೆ ಮತ್ತೆ ಕಳೆದುಕೊಳ್ಳುತ್ತೇವೆ ಇದು ಸಹ ಆಟವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟ್ ಆಗಿದೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಕಾಮದೇನು ಅಂದರೆ ಜಗದಂಬೆ ಆಗಬೇಕು ದಾನ ಕೊಡುತ್ತಾ ಇರಬೇಕು ಎರಡನೇ ಪಾಯಿಂಟು ನಿಂದ ಸ್ತುತಿಯಲ್ಲಿ ಸ್ಥಿತಿ ಸಮಾನವಾಗಿ ಇಟ್ಟುಕೊಳ್ಳಬೇಕು ಎಲ್ಲ ಆಗುತ್ತಿದ್ದರೂ ಸಹ ಏನೇ ನಡೆಯುತ್ತಿದ್ದರೂ ವಿದ್ಯಾಭ್ಯಾಸವನ್ನು ಬಿಡಬಾರದು ಇದನ್ನು ಆಟ ಎಂದು ತಿಳಿದು ಪಾರು ಮಾಡಬೇಕಾಗಿದೆ ವರದಾನ ತಮ್ಮ ಶಕ್ತಿ ಸ್ವರೂಪದ ಮೂಲಕ ಅಲೌಕಿಕತೆಯ ಅನುಭವ ಮಾಡಿಸುವಂತಹ ಜ್ವಾಲಾರೂಪ ಆಗಿರಿ ವರದಾನದ ವಿಶ್ಲೇಷಣೆ ಇಲ್ಲಿವರೆಗೆ ತಂದೆ ಮಹಾಜ್ಯೋತಿಯ ಆಕರ್ಷಣೆ ಇದೆ ತಂದೆಯ ಕರ್ತವ್ಯ ನಡೆಯುತ್ತಿದೆ ಮಕ್ಕಳ ಕರ್ತವ್ಯ ಗುಪ್ತವಾಗಿದೆ ಆದರೆ ಯಾವಾಗ ತಾವು ತಮ್ಮ ಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗುತ್ತೀರಾ ಆಗ ತಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರು ಅಲೌಕಿಕತೆಯ ಅನುಭವ ಮಾಡುತ್ತಾರೆ ಚೆನ್ನಾಗಿದೆ ಇವ್ರ ಕಾರ್ಯ ಇವ್ರು ಚೆನ್ನಾಗಿದೆ ಅಂತ ಹೇಳುವಂತಹವರಿಗೆ ಚೆನ್ನಾಗಿ ಆಗಬೇಕು ಅನ್ನುವಂತಹ ಪ್ರೇರಣೆ ಯಾವಾಗ ಸಿಗುತ್ತೆ ಯಾವಾಗ ಸಂಘಟಿತ ರೂಪದಲ್ಲಿ ತಾವು ಜ್ವಾಲಾ ಸ್ವರೂಪ ಲೈಟ್ ಮೈಟ್ ಹೌಸ್ ಆಗ್ತೀರಾ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿ ಆ ಒಂದು ಸ್ಥಿತಿಯಲ್ಲಿ ಬಂದುಬಿಡ್ತೀರ ಆಗ ಎಲ್ಲರೂ ನಿಮ್ಮ ಮುಂದೆ ಪತಂಗಗಳ ರೂಪದಲ್ಲಿ ಚಕ್ಕರಾಕ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಹತ್ರ ಬಂದು ಬಿಡ್ತಾರೆ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸ್ಲೋಗನ್ ತಮ್ಮ ಕರ್ಮೇಂದ್ರಿಯಗಳನ್ನು ಯೋಗ ಅಗ್ನಿಯಲ್ಲಿ ತಪ್ಪಿಸುವಂತಹವರೇ ಸಂಪೂರ್ಣ ಪಾವನರಾಗುತ್ತಾರೆ ಓಂ ಶಾಂತಿ